ಬೆಂಗಳೂರಿನ ಲಾಲ್ಬಾಗ್ ಬಳಿ ಸರಣಿ ಅಪಘಾತ ನಡೆದಿದೆ. ಲಾಲ್ಬಾಗ್ ವೆಸ್ಟ್ಗೇಟ್ ಬಳಿಯ ಸಿಗ್ನಲ್ ಬಳಿ ನಿಂತಿದ್ದಂತಹ ವಾಹನಗಳಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು, ಬೈಕ್, ಆಟೋ ಹಾಗೆ ಟಾಟಾ ಎಸ್ ವಾಹನಗಳು ಸಂಪೂರ್ಣವಾಗಿ ಜಖಂ ಆಗಿವೆ. ಸರಣಿ ಅಪಘಾತ ನಡೆದಿರುವಂತಹ ಚಿತ್ರಣವನ್ನು ತಾವು ಗಮನಿಸ್ತಾ ಇದ್ದೀರಿ. ಲಾಲ್ಬಾಗ್ನ ಬಳಿ ನಡೆದಿರುವಂತಹ ಅಪಘಾತದ ದೃಶ್ಯದ ಚಿತ್ರಣ ಇದು. ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡಿದ್ದಾವೆ ಸರಣಿ ಅಪಘಾತದಲ್ಲಿ ವಾಹನಗಳು. ಜಖಂ ಆಗಿವೆ ಕಂಪ್ಲೀಟ್ ಆಗಿ. ಆ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ತಾವು ಗಮನಿಸ್ತಾ ಇದ್ದೀರಿ. ಟೂ ವೀಲರ್ ಕೂಡ ವಾಹನದ ಮಧ್ಯೆ ಸಿಲುಕಾಕೊಂಡಿದೆ. ಮತ್ತೊಂದ್ ಕಡೆಗೆ ಆಟೋ ರಿಕ್ಷಾ ಕೂಡ ಇದೆ, ಮತ್ತೊಂದ್ ಕಡೆಗೆ ಟೆಂಪೋ ಇದೆ, ಹಿಂಭಾಗದಲ್ಲಿ ಕಾರುಗಳು ಕೂಡ ಇದೆ. ಅಂದ್ರೆ ಫಾಸ್ಟ್ ಮೂವಿಂಗ್ ಇದ್ದಂತಹ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಗಾಡಿಗಳು ಮೂವ್ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಆದಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ವಾಹನಗಳು ಡಿಕ್ಕಿ ಹೊಡೆದು ಅಲ್ಲೇ ಜಖಂ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ತಾವು ಗಮನಿಸ್ತಾ ಇದ್ರಿ, ಒಂದಕ್ಕೊಂದು ಕಾರುಗಳು, ಸುಮಾರು ಕಾರುಗಳು ಒಂದಕ್ಕೊಂದು ಜಖಂ ಆಗಿವೆ. ಮುಂಭಾಗದ ಕಾರಿನ ಮುಂಭಾಗ ಹಿಂಭಾಗದ ಇನ್ನೊಂದು ಕಾರಿಗೆ ಗುದ್ದಿದ್ದಾವೆ. ಸೊ ಕಾರಿನ ಗಾಜುಗಳು ಕೂಡ ಪುಡಿ ಪುಡಿ ಆಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನಲ್ಲಾಗಿರುವಂತಹ ಸರಣಿ ಆಕ್ಸಿಡೆಂಟ್ ಇದು. ಕಾರು, ಬೈಕ್ಗಳು, ಆಟೋ ಹಾಗೆ ಟಾಟಾ ಎಸ್ ವಾಹನಗಳು ಕಂಪ್ಲೀಟ್ ಆಗಿ ಜಖಂ ಆಗಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸುಮಾರು ಇಲ್ಲ ಅಂತ ಅಂದ್ರು 10-15 ವಾಹನಗಳು ಈ ರೀತಿಯಾಗಿ ಸರಣಿ ಅಪಘಾತಕ್ಕೆ ಈಡಾಗಿದೆ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಟಾಟಾ ಎಸ್ ವಾಹನ ಇದೆ, ಅದರ ಹಿಂಭಾಗದಲ್ಲಿ ಟೂ ವೀಲರ್ ಕೂಡ ಅಲ್ಲಿ ಮಗುಚು ಹಾಕೊಂಡಿರುವಂತಹ ಚಿತ್ರಣನ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆಗೆ ಆಟೋ ರಿಕ್ಷಾ ಅಲ್ಲೇ ಇದೆ, ಅದರ ಹಿಂಭಾಗದಲ್ಲಿ ಸರಣಿ ಸಂಖ್ಯೆಯಲ್ಲಿ ಕಾರುಗಳು ಕೂಡ ಜಖಂ ಆಗಿರುವಂತಹ ದೃಶ್ಯ.